ನಮಸ್ಕಾರ ರೀ ಇವ್ರೆ. ಆರಾಮದಿರಿ? ಆರಾಮಣ್ಣ. ಅದ ನಿಮ್ಮ ಹೆಸರು ಏನ್ರಿ? ವೆಂಕಟೇಶ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಿ? ಎಷ್ಟು ವರ್ಷದಿಂದ ಮಾಡ್ತಿದ್ರಿ? ಆರು ವರ್ಷದಿಂದ. ಎಲ್ಲಿಂದ ಬಂದಿರಿ? ನಮ್ದು ಗುಬ್ಬಿ. ಗುಬ್ಬಿ ತಾಲೂಕು? ಗುಬ್ಬಿ ತಾಲೂಕು. ಅಲ್ಲಿಂದ ಬಂದಿರಿ? ಹೆಂಗಿತ್ತು ಬದುಕಂದ್ರೆ? ಏನು ಬದುಕಂದ್ರೆ ಏನ್ ಮಾಡೋದು, ಕಷ್ಟ ಸುಖ ಅನ್ಭವಿಸ್ಬೇಕಲ್ವಾ. ಇಲ್ಲೇ ಬೆಂಗಳೂರ ಬಂದೆ, ಮದುವೆ ಮಾಡ್ಕೊಂಡೆ. ಇಲ್ಲೇ ಮಾಡ್ಕೊಂಡಿದ್ರಿ? ಬೆಂಗಳೂರಿಗೆ ಮದುವೆ ಮಾಡ್ಕೊಂಡೆ. ಯಾರೋ ನಿಮ್ಮಂತವ್ರನ್ನ ಇಂಥವ್ರನ್ನ ಇಟ್ಕೊಂಡು ಯಾರು ಅವರೇ ನೋಡಿ ಒಂದು ಮದುವೆ ಮಾಡಿಕೊಟ್ಟು ಒಂದು ದಾರಿ ತೋರಿಸ್ಕೊಟ್ರು. ಆಮೇಲೆ ಒಂದು ಏನೋ ಸ್ವಲ್ಪ ಸೌಕರ್ಯ ಮಾಡಿಕೊಂಡು ನಮ್ಮ ಅತ್ತೆ ಅಮ್ಮ ಒಂದು ಸ್ವಲ್ಪ ಮನೆ ತಗೊಟ್ರು. ಮನೆ ತಗೊಟ್ರು, ಒಂದು 5,000 ರೂಪಾಯಿ ಕೊಟ್ಟು ಮನೆ ತಗೊಟ್ರು. ಇವಾಗ ಇನ್ನೊಂದು ಮನೆ ತಗೊಂಡೆ, ಒಂದ 3.5 ಲಕ್ಷ ಕೊಟ್ಟು. ಸ್ವಂತ ಮನೆನಾ? ಸ್ವಂತ ಮನೆ. ಏನೋ ಇವಾಗ ಜೀವನ ಮಾಡ್ಕೊಂಡು ವಾಚನೆ ಕೆಲಸ ಮಾಡ್ಕೊಂಡು ಮಕ್ಕಳು ಸಾಕೊಂಡು. ಮಕ್ಕಳು ಎಷ್ಟು ಜನ? 2 ಹೆಣ್ಮಕ್ಳು. ಅವ್ರು ಏನ್ ಮಾಡ್ತಾರೆ? ಅವರು ಒಬ್ರು ಕೊಳ್ಳೆಗಾಲ ಕೊಟ್ಟಿನಿ, ಒಬ್ರು ಮಂಡ್ಯ ಕೊಟ್ಟಿನಿ. ಅವ್ರ ಯಜಮಾನ ಬಂದು ಸೋಲಾರ್ ಕೆಲಸ ಮಾಡ್ತಾರೆ. ಸೋಲಾರ್ ಅಲ್ಲಿ ಕೆಲಸ ಮಾಡ್ತಾರೆ? ಸೋಲಾರ್ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಚಿಕ್ಕಳೆ ಬಂದು ಊರ ಮಂಡ್ಯ, ಮಂಡ್ಯದಾಗ ಆರಾಮ ಮಾಡ್ತಾರೆ. ನಾವು ಈಗ ಗಣ್ಯ ಅಂದ್ರೆ ಇಲ್ಲಿದ್ದೀವಿ. ಇಲ್ಲಿದ್ದೀರಿ? ಹೌದು. ಮಕ್ಕಳು ಎಷ್ಟು ದೊಡ್ಡದಿದೆ? ದೊಡ್ಡದು ಎಷ್ಟು? ಮನೆ ಒಂದು ಸುಮಾರು 30-40 ಸೈಟ್. ಒಂದು 30-40 ದೊಡ್ಡ ಸೈಟ್ ಅಲ್ಲಿ ನೋಡು. ಈ ಸಮ ಇಲ್ಲಿಂದ್ರೆ ಏಟಾಗುತ್ತೆ? ಸಣ್ಣ ಚಿಕ್ಕದು ಚಿಕ್ಕದೇ ಇದೆ ಸೇಮ್. ಅಷ್ಟಕ್ಕೆ 3 ಲಕ್ಷ. 3 ಲಕ್ಷದ 50 ಸಾವಿರ. 3 ಲಕ್ಷದ 50 ಸಾವಿರ ಯಾವಾಗ ತಗೊಂಡಿದ್ದೀರಿ? ಚಾಮರಾಜಪೇಟದಲ್ಲಿ ತಗೊಂಡಿದ್ದೀರಿ? ಎಷ್ಟನೇ ಇಸ್ವಿಯಲ್ಲಿ ತಗೊಂಡಿದ್ದೀರಿ? ಅವಾಗ ನಾನು ಬಂದು ನಾನು 40 ವರ್ಷ ಆಯ್ತು. ನಾನು ಬಂದು 40 ವರ್ಷಕ್ಕೆ ತಗೊಂಡಿದ್ದದು. 40 ವರ್ಷ ಅಂದ್ರೆ ನಾವು 20 ವರ್ಷ ತಗೊಂಡೆ. ಅವಾಗ ತಗೊಂಡಿದ್ದೆ 5,000 ರೂಪಾಯಿ ತಗೊಂಡಿದ್ದೆ. ನಮ್ಮ ಮತ್ತೆ ಕೊಟ್ಟಿದ್ದು. ತಾತ ಈಗ ಎಷ್ಟು ಇದಾವ ರೇಟು? ಇವಾಗ ರೇಟ್ ಎಷ್ಟು ನಮ್ಗೆ ಗೊತ್ತಿಲ್ಲ. ಅವಾಗ ನಾವು ನಮ್ಮ ಮತ್ತೆ ಅಮ್ಮ ಕೊಟ್ಟಿದ್ದು. ನಿಮ್ಮ ಮತ್ತೆ ಕೊಡಿಸಿದ್ದು? ನಮ್ಮ ಮತ್ತೆ ಅಮ್ಮ ಕೊಡಿಸಿದ್ದು. ಅವರು ನಿಮ್ದು ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ನೋಡ್ರು. ನೀವು ನಿಮ್ ಕ್ಯಾಶಲ್ಲೇ ಮದ್ವೆ ಮಾಡ್ತಾರೆ? ನೀವ್ ಹೇಳಿದ್ರಲ್ಲ ಎಲ್ಲ ಯಾರೋ ಮಾಡ್ಬಿಟ್ರು ಮದ್ವೆ ಅಂತಂದು. ಇಲ್ಲ, ಅವ್ರೆಲ್ಲ ನಮ್ಮೂರ್ನ ನೋಡಿ ನಿಂತ್ಕೊಂಡು ಅವ್ರೆಲ್ಲ ಶಾಸ್ತ್ರ ಸಂಬಂಧ ಕೇಳಿ ಇದ್ ಮಾಡಿ ನಮ್ಮನ್ನ ಮದುವೆ ಮಾಡಿದ್ರು. ಮತ್ತೆ ನಾನು ಬೆಂಗಳೂರಿನವನಂತರೂ ಅಲ್ಲ. ಗೊತ್ತು ಗೊತ್ತಾಯ್ತು ಗೊತ್ತು. ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ. ಇಲ್ಲಿ ಬೆಂಗಳೂರು ಲೈಫ್ ಹೆಂಗಿರುತ್ತಾ? ಈ ನಿಮ್ಮಂತ ಸಣ್ಣ ಸಣ್ಣ ಉದ್ಯೋಗಸ್ಥರು ಬದುಕ್ ಹೆಂಗ್ ಕಟ್ಕೊಂಡಿರ್ತೀರಿ ಅದನ್ನ ತಿಳ್ಕೊಬೇಕಂತ ಬಂದಿ ನಾನು. ಈ ಬೆಂಗಳೂರು ಜೀವನ ಹೆಂಗ್ ಮಾಡ್ತೀರಿ, ಹೆಂಗಿರುತ್ತ ಅದನ್ನ ಇನ್ನೊಂದ್ಸೂರು ಹೇಳ್ರಿ. ಹೆಂಗ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ನಮಗ್ ಕಷ್ಟ. ಇವಾಗ ಇಲ್ಲೊಂದು ಡ್ಯೂಟಿ ಮಾಡ್ಕೊಂತೀನಿ, ಇಲ್ಲಿ ಸ್ವಲ್ಪ ಡ್ಯೂಟಿ ಮಾಡ್ಕೊಂಡು ಅಲ್ಲೊಂದು ನೈಟ್ ಕೆಲ್ಸಕ್ಕೋತೀನಿ. ಏನ್ ಮಾಡ್ತೀರಲ್ಲಿ? ಅಲ್ಲೊಂದು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ಮೊಮ್ಮಕ್ಕಳು ಸಾಕ್ಬೇಕು, ಮೊಮ್ಮಕ್ಕಳು ಓದಿಸ್ಬೇಕು. ಯಾಕೆ ನಿನ್ ಮಕ್ಳು ಸಾಕಲ್ವಾ? ಯಾರು ನಿಮ್ ಮಕ್ಳು? ಅವ್ರು ಸಾಕ್ತಾರೆ, ಅವ್ರು ಸ್ವಲ್ಪ ಸಂಬಳ ಕಮ್ಮಿ ಅಲ್ವಾ. ನಾನು ಸ್ವಲ್ಪ ಹಾಕ್ಬೇಕು, ಹಾಕ್ಬಿಟ್ಟು ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಓದಿಸ್ತಾ ಇದ್ವಿ. ಚೆನ್ನಾಗಿ ಓದ್ತಾವ್ರೆ, ಸ್ವಲ್ಪ ಏನೋ ಒಂದು ಸ್ಟಡಿ ಆಗಿ ಇರ್ಲಿ ಅಂತ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿ. ಚೆನ್ನಾಗಿ ಬದುಕಿದ್ದೀರಿ. ನಾವಂತೂ ಬದುಕಕ್ ಆಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಇಲ್ಲ. ಚಿಕ್ಕ ವಯಸ್ಸಿನ ಹೊಂಟೋಗ್ಬಿಟ್ರು. ಚಿಕ್ಕ ವಯಸ್ಸು ಒಮ್ಮೆ ನಮ್ಮ ಅಮ್ಮ ಅಣ್ಣ ಅಪ್ಪ ಅಣ್ಣ ಅಂದಿರು ಯಾರು ಸಾಕಲ್ಲ. ನನಗೆ ಯಾರು ಸಾಕಿಲ್ಲ. ಬೆಂಗಳೂರಿಗೆ ಬಂದ್ಬಿಟ್ಟು ನಾವು ಬಂದು ಚಿಕ್ಕ ವಯಸ್ಸಿನಾಗ ಇಷ್ಟು ವಯಸ್ಸು ಬಂದಾಗ ಇಲ್ಲಿ ಬೆಂಗಳೂರಿಗೆ. ಈಗ ನಿಮ್ಗೆ ವಯಸ್ಸು ಎಷ್ಟು? ವಯಸ್ಸು ಒಂದು 60-65 ಆಗಿದೆ. ನೀವು ಬೆಂಗಳೂರಿಗೆ ಬಂದಾಗ ಎಷ್ಟಿತ್ತು ವಯಸ್ಸು? ವಯಸ್ಸು ಗೊತ್ತಿಲ್ಲ ನಮ್ಗೆ. ಯಾವಾಗಲೇ ಬಂದಿದ್ದು ಓದೇ ಇಲ್ಲ. ಓದೇ ಇಲ್ಲ, ನಿಮ್ಗೆ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ. ಅವಾಗಲೇ ಬೆಂಗಳೂರು ಬಂದಿದ್ದು? ಅವಾಗಲೇ ಬಂದಿದ್ದ. ತಾತ ನಂದೊಂದು ಕುತೂಹಲ. ಈಗಂತರೂ ಜಗತ್ತು ಆಧುನಿಕ ಆಗೈತೆ, ವಿಸ್ಮಯ ಆಗೈತೆ, ಚಂದ ಐತೆ, ಬಹಳ ಸಂತೋಷ. ನೀವು 6ನೇ ವಯಸ್ಸಿನಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರು ನೋಡಿದ್ರಲ್ಲ, ಆಗಿನ ಬೆಂಗಳೂರಿಗೆ ಈಗಿನ ಬೆಂಗಳೂರಿಗೆ? ಆಗಿನ ಬೆಂಗಳೂರು ಅಂದ್ರೆ ಅದು ಹಳ್ಳಿ ವಾತಾವರಣ ಇತ್ತು ಅವಾಗ. ಅವಾಗ ಮಿನಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಇರ್ಲಿಲ್ಲ, ರೈಲ್ವೆ ಸ್ಟೇಷನ್ ಇರಲಿಲ್ಲ. ಮತ್ತ ಎಲ್ಲಿತ್ತು ಅದು? ಮಿನಿಸ್ಟ್ರಿ ಬಸ್ ಸ್ಟ್ಯಾಂಡ್. ಅವಾಗ ಕೆರೆ ಕೆರೆ ಅದು ಅದು ಕೆರೆ ದೊಡ್ಡ ಕೆರೆ ಅದು. ಅವಾಗ ಅವಾಗ ಈ ಬತ್ತಿ ಮಣ್ಣಿ ಹೊಡೆದು ಅವಾಗ ಬಸ್ ಸ್ಟ್ಯಾಂಡ್ ಮಾಡಿರೋದು ಅದನ್ನ. ಆಮೇಲೆ ಇದು ಆ ಕಡೆ ಲಾಸ್ಟ್ ರೈಲ್ವೆ ಸ್ಟೇಷನ್ ಇತ್ತು, ಪಕ್ಕ ರೈಲ್ವೆ ಸ್ಟೇಷನ್. ಅದು ತುಮಕೂರು ಮಾತ್ರ, ತುಮಕೂರು ರೈಲ್ವೆ ಸ್ಟೇಷನ್ ಅದು. ಅದು ಆದ್ಮೇಲೆ ಇದು ಈ ಕಡೆ ಕಟ್ಟಿದ್ದು, ಈ ಕಡೆ ಬಂದಿದ್ದು, ಈ ಕಡೆ ಬಂದ ಮುಂದೆ ಬಂದಿದ್ದು. ಈ ಮುಂದೆ ಜಾಗ ಇತ್ತಲ್ವಾ,
ಅವಾಗ ಅಲ್ಲಿ ಕುಷ್ಠ ರೋಗದವರು ಅವರಲ್ಲ, ಈ ಕುಷ್ಠ ರೋಗದವರು ಫುಲ್ ದೇವ್ರಿ ಕಟ್ಕೊಂಡಿದ್ರು, ಅಲ್ಲಿದ್ರು ಅಲ್ಲಿದ್ರು ಎಲ್ಲ ಫುಲ್ ಕೊಟ್ಟಿದ್ರು ಕುಷ್ಠ ರೋಗದವ್ರೆ. ಯಾವೂರವರು ಏನೋ ಯಾವೂರವರು ಏನೋ ಬಿಟ್ಟೋಗ್ಬಿಟ್ಟಿರ್ತಿದ್ದು. ಎಲ್ಲ ಆಮೇಲೆ ಅವ್ರಿಗೆಲ್ಲ ಜಮೀನು ಕೊಟ್ಟು ಬೇರೆ ಕಡೆ ಇಲ್ಲೇ ಇಲ್ಲಿ ಮಾಗಡಿ ರೋಡು ವ್ಯವಸ್ಥೆ ಮಾಡಿಕೊಟ್ಟಾರೆ, ಮಾಡಿ ವ್ಯವಸ್ಥೆ ಮಾಡಿಕೊಟ್ಟು ಸರ್ಕಾರದವರು ಮಾಡಿಕೊಟ್ಟಿದ್ರು. ನೀವೇನು ಮಾಡಿಕೊಡ್ಲಿಲ್ವ ಸರ್ಕಾರದವರು? ಏನು ಮಾಡಿಕೊಟ್ಟಿರೋ ನಾವು ಅವಾಗ ನಾವು ಪುಡ್ಕ ಅಯ್ಯೋ ದೇವ್ರಿ, ನಾವು ನಿಮ್ಮಂತವ್ರು ಯಾರು ಒಂದ್ ನಾಲ್ಕು ಜನ ಸೇರ್ಕೊಂಡ್ರೆ ಎಣ್ಣೆ ಹೊಡೆಯೋದು ಗಾಂಜಾ ಹೊಡೆಯೋದು. ಅಯ್ಯೋ ದೇವ್ರ, ಇಲ್ಲಿ ಶಿವನ ಸ್ಟೋರಿ ಇದೆಯಲ್ವಾ, ಅವಾಗ ಅಲ್ಲಿ ಅಷ್ಟಕ್ಕೆ ಹೊಡ್ಲಿದೆ ಅಲ್ಲಿ ಹಸ್ಕೂಲ್ ಕೆಲಸ ಮಾಡ್ಬೇಕಾದ್ರೆ ಅವ್ರು ಯಜಮಾನ ಏನು ಅಂದ, ನನ್ಗೇನು ಅಂದ, ಏ ಏನಯ್ಯ ನೀನು ಹುಡುಗಿನ ಹುಡುಗಿನ ಚುಡಾಸೋದು ಅವ್ರನ್ನ ಚುಡಾಸೋದು ನೀವ್ ಮಾಡ್ತಿದ್ರ ಅವಾಗ? ನಾ ಏನು ಮಾಡ್ತಿರ ಅಲ್ಲ, ಒಂದು ವಯಸ್ಸದು ವಯಸ್ಸಾಗ ಒಬ್ರು ಮಾತಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅದು ಮಾತಾಡಿದ ತಕ್ಕನಾಗೆ ಅವ್ರನ್ನ ನಾವು ಕಟ್ಕೊಡಕ್ ಆಗುತ್ತಾ? ಇಲ್ಲ ಏನ್ ಇಲ್ಲ, ಒಂದ್ ಅಕ್ಕ ತಂಗಿ ತರ ಮಾತಾಡ್ತೀವಿ, ಇಲ್ಲ ಒಂದ್ ಅಣ್ಣ ತಂದಿ ತರ ಮಾತಾಡ್ತೀವಿ ಅಲ್ವಾ, ಅವ್ರನ್ನ ನಾವು ಕಟ್ಕೊಡಕ್ ಆಗುತ್ತಾ? ಇಲ್ಲ ಇಲ್ಲ ಆಗಲ್ಲ ತಾನೆ. ಅವಾಗ ನಾನು ಏನ್ ಮಾಡ್ದೆ, ಬೇಡ ಈ ಕೆಲ್ಸನ ಬೇಡ ಅಂತ ಹೇಳ್ಬಿಟ್ಟು ಅವ್ಳು ಕೆಲಸ ಬಿಟ್ಬಿಡೆ ಬಿಟ್ಬಿಟ್ರಿ. ಬಿಟ್ಬಿಡ ಏನ್ ಮಾಡ್ತಿದ್ರ ಅವಾಗ ಕೆಲಸ? ಅಷ್ಟು ಕೆಲಸ ಮಾಡ್ತಾರೆ ಹೈಸ್ಕೂಲ್ ಅಲ್ಲಿ, ಹಸ್ಕೂಲ್ 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 ಸಾಕು ಹಾಲು ಕರಿತೇವೆ, ಹಾಲು ಕರಿತಾ ಇದೆ. ಓ ಬೆಂಗಳೂರಲ್ಲಿ ಅದೇ ದೊಡ್ಡ ಕೆಲಸ ಅವಾಗ? ಓ ದೊಡ್ಡ ಕೆಲಸ ಅಂದ್ರೆ ಒಂದೇ, ಎಷ್ಟು ಸಂಬಳ? ಬರೋ 3,000 ರೂಪಾಯಿ. 3,000? ಬರೋ 3,000. ಊಟ ಎಷ್ಟು ದುಡಿತಾ ಇದ್ದೀರಾ ಇವಾಗ? ಇಲ್ಲಿ ಬಂದು 10,000. 10,000? ಹೌದು. ಈಗ 15,000 ಇದೆ. ಈಗ 15,000? 15,000 ಇದೆ. ಅವ್ರು ತಿಂದು ನಮ್ಗೆ ತಿಳ್ಕೊಡ್ತಾರೆ. ಪರವಾಗಿಲ್ಲ ಪರವಾಗಿಲ್ಲ. ಈಗಿನಿಂದ ಚೆನ್ನಾಗಿದೆಯಾ ಬದುಕು? ಅವಾಗಿಂದ ಚೆನ್ನಾಗಿತ್ತ? ಇವಾಗ ಚೆನ್ನಾಗಿದೆ. ಇವಾಗ ಚೆನ್ನಾಗದೆ. ಅವಾಗ ದುಡ್ಡಿಗೆ ಬರಗಾಲ. ಅಯ್ಯೋ ಒಂದಾಣಿ ಒಂದಾಣಿ ಅಂದ್ರೆ ಯಾವ್ದು ಗೊತ್ತಾ? ತೂತ್ ಕಾಸು. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸೆಂಟು ತೂತ್ ಕಾಸು ಬರೋದು ಹಂಗೆ ಆ ತೂತ್ ಕಾಸು ಒಂದ್ ಕಾಸು ಹಿಂಗ್ ಕೊಟ್ರೆ ಆ ಮನೆ ತುಂಬಾ ರೇಷ್ ಬರೋದು. ಹಬ್ಬ ಎಷ್ಟು ಜನ ಬೇಕಾದ್ರೂ ಊಟ ಮಾಡುವುದಾಯ್ತು. ಆಮೇಲೆ ಅದು ಹೋಗ್ತಾ ಇದ್ದಂಗೆ ಇನ್ನೊಂದು ಕಾಸು ಬಂತು, ಒಂದ್ ಪೈಸಾ. ಒಂದ್ ಪೈಸಾ ತೂತ್ ಕಾಸು ಹೊಂಟೋಗ್ಬಿಟ್ಟು ಒಂದ್ ಪೈಸಾ ಬಂತು. ಆ ಪೈಸಾ ಹೋದ್ಮೇಲೆ ಆ ಎರಡನೇ ಪೈಸಾ ಬಂತು. ಆ ಎರಡನೇ ಪೈಸಾ ಹೋದ್ಮೇಲೆ 3 ಪೈಸಾ ಬಂತು. ಆಮೇಲೆ 3 ಪೈಸಾ ಬಂದ್ಮೇಲೆ ಆಮೇಲೆ 4 ಪೈಸಾ ಬಂತು. ಈ ರೀತಿಯಾಗಿ ಬದಲಾವಣೆ ಆಗ್ತಾ ಬಂದು ನೋಡ್ತಾ ಬಂತು. ಅವಾಗ ನಮ್ ತಾಯಿ ತಂದೆ ತಿರೋಬಿಟ್ರು. ಚಿಕ್ಕ ವಯಸ್ಸಿನಾಗ ನನಗೆ ತಿರೋಬಿಟ್ರು. ಇವರವ್ರು ನಮ್ಮಣ್ಣ ದೊಡ್ಡಣ್ಣ ಅವರು ಎಂಟಿ ಮಾತು ಕೇಳ್ಕೊಂಡು ಊಟನೇ ಆಗ್ತಿರ್ಲಿಲ್ಲ, ಸಾಕಷ್ಟು ಆರ್ಡರ್ ಹಾಕ್ಬಿಟ್ರು. ನೀ ಇರೋದು ಈಗ ಯಾವ್ದದು? ಚಂದ್ರಪೇಟೆ ಹಳೆಕೋಟದಲ್ಲಿ. ಅಮ್ಮ ಏನ್ ಮಾಡ್ತಾವ್ರೆ? ಅಮ್ಮ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಏನ್ ಕೆಲ್ಸ? ಅವ್ರು ಒಂದ್ ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ. ಆಫೀಸ್ ಕೆಲ್ಸಲ್ಲಿ ಹೌದು. ಅವ್ರು ಒಂದ್ 5,000 ರೂಪಾಯಿ ಸಂಬಳ ತಂದ್ತಾರೆ. ಪರವಾಗಿಲ್ಲ, ಅವ್ರದೊಂದ್ 5,000, ನಿಮ್ದು ಒಂದ್ 15,000-20,000 ಬದುಕ್ ಕಟ್ಕೊಂಡಿದ್ದೀರಿ. ಆರಾಮಿದೆ? ಆರಾಮಿದೆ. ಮಕ್ಕಳಿಗೆಲ್ಲ ಮದುವೆ ಮಾಡಿದ್ರಿ? ಮಕ್ಕಳ ಮದುವೆ ಮಾಡಿನಿ. ಮೊಮ್ಮಕ್ಕಳು ಚೆನ್ನಾಗ್ ಹೋಗ್ರೆ. ಏನ್ ತೊಂದ್ರೆ ಅಂದಂಗೆ ಜೀವನ ಮಾಡ್ಕೊಂಡು ನೋಡಿ ಓಡಾಡ್ಕೊಂಡು ಆರಾಮಿದ್ದೆ, ಹ್ಯಾಪಿ ಆಗಿದ್ದೀನಿ. ವೆರಿ ಗುಡ್, ಚೆನ್ನಾಗಿದ್ದೀರಿ, ಏನ್ ತೊಂದ್ರೆ ಇಲ್ಲ. ವೆಂಕಟೇಶ್ ಅಣ್ಣ? ನಾನು ವೆಂಕಟೇಶ್ ಅಂತಾನೆ. ವೆಂಕಟೇಶ್ ಅಜ್ಜ ಅನ್ಬೇಕು ನಿಮ್ಗೆ ಇವಾಗ, ಯಾಕಂದ್ರೆ ಮೊಮ್ಮಕ್ಕಳು ಕಂಡಿದ್ದೀರಿ. ಹೌದು. ಇನ್ನೊಬ್ಳು ಇನ್ನೇನು ಬರೋ ಟೈಮು, ಮೊಮ್ಮಗಳು ನೋಡ್ತೀನಿ. ನೋಡ್ತೀರಿ ಬಿಡಿ, ಏನ್ ನೋಡ್ತೀರಿ ನೋಡ್ತೀರಿ. ಮೊಮ್ಮಗಳು ನೋಡ್ಬಿಟ್ಟು ನಿಮ್ಮ ವಯಸ್ಸು ಬರಲ್ಲ ನಮ್ಗೆ. ಮೊಮ್ಮಕ್ಕಳು ನೋಡ್ಬಿಟ್ಟು ಆಮೇಲೆ ಇದ್ರು ಇರ್ಬೋದು. ಅಯ್ಯೋ ಇರ್ತೀರಿ ಬಿಡಿ, ಏನ್ ಚೇದಿಲ್ಲ, ಆರಾಮಾಗಿ ಇರ್ತೀರಿ. ನಿಮ್ಮಂತವ್ರು ಇರ್ಬೇಕು, ನಿಮ್ಮಂತವ್ರ ಆಶೀರ್ವಾದ ನಮ್ರಿ. ಅದೇ ನಾ ತುಂಬಾ ಕಷ್ಟ ಬಿದ್ಬಿಟ್ಟೆ. ಇರ್ಲಿ ಇರ್ಲಿ, ಎಲ್ಲ ಜೀವನದಾಗ ತುಂಬಾ ಕಷ್ಟ ಬಿದ್ಬಿಟ್ಟು ನೋಡಿ ಇಲ್ಲಿ ಬಂದು ತಾತಾವ್ ನಿಂತ್ಬಿಡಿ. ಓಕೆ ಬರ್ರಿ, ಏನ್ ತೊಂದ್ರೆ ಇಲ್ಲ. ತಾತ ನಿಮ್ ಮನೆ ತೋರಿಸ್ಬಿಡ್ತೀರಾ? ನಮ್ಮನೆ ತೋರ್ಸ್ಬಿಡಿ ನೋಡೋಣ. ಓಕೆ ಬರ್ರಿ. ಅವ್ರ ಮನೆ ಹೆಂಗಿರುತ್ತ, ಒಬ್ಬ ಸೆಕ್ಯೂರಿಟಿ ಗಾರ್ಡರ್ ಮನೆ ಹೆಂಗಿರುತ್ತ ಬೆಂಗಳೂರಲ್ಲಿ ನೋಡೋಣ. ಬನ್ನಿ ಬನ್ನಿ ಬರ್ರಿ, ತೋರ್ಸ್ಬಿಡೋಣ ಬರ್ರಿ. ಯಾರ್ಯಾರ ಮನೆಗೆ ಹೋಗಿ ಬರ್ಬಹುದು? ಬನ್ನಿ ಅಜ್ಜ, ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗೆ ಹೋಗಿ ಬರ್ಬಹುದ? ಸುಖ ಇಲ್ಲ, ಒಬ್ಬ ಜನ ಸಾಮಾನ್ಯರ ಮನೆಯೊಳಗ ನೆಮ್ಮದಿ ಇರುತ್ತೆ, ಆ ನೆಮ್ಮದಿಯ ಬದುಕು ಹೆಂಗಿರುತ್ತ ನೋಡೋಣ ಬರ್ರಿ. ನಮ್ಮ ಮನೆ ನೋಡಿ, ಇಷ್ಟೇ ಮನೆ, ಇಷ್ಟೇನೆ ಇಲ್ಲಿ ನೀವು ಬದುಕು. ಹೌದು. ಅರೆ ಬಾಬ್ರೆ, ಹ ನೋಡ್ರಿ, ಇಲ್ಲಿ ಲೈಟ್ ಇಲ್ಲ, ಲೈಟ್ ಇಲ್ಲ, ಹೆಂಗ್ ಮಲ್ಗೋದಿಲ್ಲಿ? ಮಲಗೋದಿಲ್ವಲ್ಲ. ನಾವಿಲ್ಲಿ ಸಾಯಂಕಾಲ ಇಷ್ಟೇ ಆಗೋದು, ಇಷ್ಟೇ ಹಣ್ಣು ಹಂಪಲು ಎಲ್ಲ ಇಲ್ಲಿ ಇಟ್ಕೋತೀರಿ? ಇಲ್ಲ ಇಟ್ಕೊಂತೀವಿ, ಸ್ವಲ್ಪ ಊಟ ಗೀಟ ಮಾಡ್ಕೊಂತೀನಿ. ಸಾಯಂಕಾಲ ತಕ್ಕ ಇಲ್ಲಿ ಇರ್ತೀನಿ, ಒಂದ್ 6 ಗಂಟೆ 7 ಗಂಟೆ ಆಯ್ತಾ, ಇಲ್ಲಿ ಹೊಂಟಿನಿ. ಹೋಗಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಊಟ ಗೀಟ ಮಾಡ್ಕೊಂತೀನಿ. ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಹಾಕೊಂತೀನಿ, ಅಲ್ಲಿ ರೆಸ್ಟ್ ಹಾಕೊಂಡು ಮತ್ತಿರ್ಗ ಬೇರೆ ಕಡೆ. ಓ, ಇಲ್ಲಿ ಬರೀ ಹಣ್ಣು ಹಂಪಲ ಇಡುವ ಜಾಗ ಇದು? ಇಲ್ಲಿ ಹಣ್ಣು ಹಂಪಲ ಇತ್ತಲ್ಲ,
ಬಡ ಪೇಪರ್ ಅವ್ರು ಕೊಟ್ಟಿರ್ತಾರಲ್ವಾ ಪೇಪರ್ ಅದು ಇಕ್ಕೊಂಡು ಸ್ವಲ್ಪ ಕಚ್ಚಿಗೆ. ನಿಮ್ಮ ಮಗಳು ಇಲ್ಲಿ ಇರ್ತಾರೆ ಅವರು ಇದು ಹಣ್ಣಿನ ವ್ಯಾಪಾರ ಮಾಡ್ತಾರಲ್ಲ ಅವ್ರು ಅವ್ರು ಹಣ್ಣು ಹಣ್ಣು ವ್ಯಾಪಾರ ಮಾಡ್ತಾರಲ್ವಾ ಹಣ್ಣು ವ್ಯಾಪಾರ ಮಾಡಿದ್ರೆ ಪೇಪರ್ ತಂದು ಕೊಡ್ತೀರಿ ಬಾಡಿಗೆ? ನಾವು ಬಾಡಿಗೆ ಅವ್ರಿಗೇನು ಫ್ರೀ ಒಂದು 500 ರೂಪಾಯಿ ತಿಂಗಳಿಗೆ ಇಷ್ಟೇ ಒಂದು 500-600 ರೂಪಾಯಿ ಜಾಗಕ್ಕೆ ಜಾಗಕ್ಕೆ ನೀವು ತಗಡೆ ಎಲ್ಲ ನೀವು ಹಾಕೊಂಡಿರೋ ನಾವೇ ತಗಡೆ ಈ ಮರಗಳು ನಾವೇ ಹಾಕೊಂಡ್ರು. ಅವ್ರು ಸ್ವಲ್ಪ ಫ್ರೀಯಾಗಿ ಯಜಮಾನ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಸ್ವಲ್ಪ ಹಚ್ಚಡ ನೋಡ್ಕೋ ಇಲ್ಲಿನ ಜಾಗ ನೋಡ್ಕೋ ಆರಾಮಾಗಿರೋ ಅಂತ ಹೇಳ್ಬಿಟ್ಟು ನಮ್ಗೆ ಫ್ರೀ ಆಗಿ ಬಿಟ್ಕೊಟ್ಟಿದ್ದಾರೆ. ಏನ ಇದು ಬದುಕು ಎಷ್ಟು ಚೆನ್ನಾಗಿದೆ ಇಲ್ಲಿ ಆರಾಮ್ ನೀವು ಉಳ್ಕೋಬಹುದು ಇಲ್ಲಿ ಕೂಡ ಆರಾಮ ಮನೆಕೊಂಬೋದ ಆರಾಮ ಏನ್ ತೊಂದ್ರೆ ಇಲ್ಲ. ಏನೋ ಹಣ್ಣಿನ ಬಾಕ್ಸ್ ಕಳಿಸ್ತೀರಾ ಅಥವಾ ಅಂಗಡಿ ವಾಪಸ್ ಅಂಗಡಿ ವಾಪಸ್ ಕೊಟ್ಬಿಡ್ತೀವಿ ಅದೇ ಸ್ವಲ್ಪ ದುಡ್ಡು ಕೊಡ್ತಾರೆ ಅದು ಖರ್ಚು ಆಗುತ್ತೆ ಅಂತ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ. ಓಕೆ ಪ್ರಿಯ ವೀಕ್ಷಕರೇ, ನೀವು ಬೆಂಗಳೂರು 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 ಅಂತ ಹೇಳ್ತಾ ಇರ್ತೀರಿ. ಬೆಂಗಳೂರಿನಲ್ಲಿ ವೆಂಕಟೇಶ್ ಅಣ್ಣ ಚಿಕ್ಕವನಿದ್ದಾಗಲೇ ಬಂದು ಬದುಕನ್ನ ಕಟ್ಕೊಂಡು ಆಗಿನ ಬದುಕು ಮತ್ತು ಈಗಿನ ಬದುಕು ಎರಡೂ ಬದುಕನ್ನ ನೋಡಿ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ ಇವತ್ತಿನ ದಿವಸ. ಹಿಂದಕ್ಕ ಬಹಳಷ್ಟು ಕಷ್ಟಗಳನ್ನ ನೋವುಗಳನ್ನ ಉಂಡಾರ, ಆದ್ರ ಇವತ್ತು ಅವ್ರು ಹ್ಯಾಪಿ ಆಗಿದಾರ. ಅವರ ಬದುಕನ್ನ ನಾವು ತಿಳ್ಕೊಂಡ್ವಿ. ಒಬ್ಬ ಸೆಕ್ಯೂರಿಟಿಯ ಬದುಕು ಬೆಂಗಳೂರಲ್ಲಿ ಹೇಗಿರುತ್ತೆ, ಅವರ ಒಂದು ಕೂಲಿ ಪಗಾರ ಎಷ್ಟಿರುತ್ತೆ, ಅವ್ರ ಬದುಕು ಎಂತ ಜೀವನದಲ್ಲಿ ಕಟ್ಕೊಂಡಿರ ಅನ್ನೋದಕ್ಕ ಒಂದು ವಿಡಿಯೋ ಮಾಡ್ಬೇಕಂತ ಆಸೆ ಆಯ್ತು ಬೆಂಗಳೂರು ಬಂದಾಗ. ಅದಕ್ಕ ನೀವು ಸಿಕ್ಕು ಬಹಳ ಸಂತೋಷ ಆಯ್ತು ವೆಂಕಟೇಶ ಅಜ್ಜವರೇ, ಬಹಳ ಹೃತ್ಪೂರ್ವಕ. ನೋಡ್ರಿ ಎಲ್ಲ ವೇದಾಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಓಕೆ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ. ನಮಸ್ಕಾರ ಅಜ್ಜವರೇ, ಥ್ಯಾಂಕ್ ಯು. ಒಳ್ಳೇದಣ್ಣ. ಓಕೆ ಸ್ವಲ್ಪ.